ಇಷ್ಟು ವರ್ಷ ಇಲ್ಲಿವರೆಗೂ ಕೂಡ ಭಾರತದ ಪ್ರಧಾನಿಯಾಗಿ ಮೋದಿ ಅವರು ಮುಂದುವರಿತಾ ಇದ್ದಾರೆ, ಮುಂದೆ ಅವರ ಭವಿಷ್ಯ ಹೇಗೆ? 2023-24 ಲೋಕಸಭಾ ಚುನಾವಣೆಯೂ ಇದೆ, ಏನು ಹೇಳ್ತಾರೆ ಗುರುಗಳೇ? 2013 ದೆಲ್ಲಿಲಿ ವರ್ಲ್ಡ್ ಕಪ್ ಆಗ್ತಾಯಿತ್ತು. ನಾನು ICC ಗೆಸ್ಟ್ ಹೌಸಲ್ಲಿದ್ದೆ, ಅಲ್ಲಿಗೆ ಬಂದರು, ನ್ಯೂಯಾರ್ಕ್ ಟೈಮ್ಸ್ನವ್ರು ಬಂದರು. ಏನಾಗುತ್ತೆ ವರ್ಲ್ಡ್ ಕಪ್ ಅಂತ ಕೇಳಿದ್ರು. ವರ್ಲ್ಡ್ ಕಪ್ ಭಾರತ ಗೆಲ್ಲುತ್ತೆ ಅಂತ ಹೇಳಿದೆ. ಅದೇ ಪಟಕ್ ಅಂತ ಹೇಳಿಬಿಟ್ರೆ, ನೀನು ನೋಡಿ ಆಮೇಲೆ ಹೇಳಪ್ಪ ನನಗೆ ಗೆಲ್ತೀರ ಅಷ್ಟೇ ಅಂತಂದೆ. ದೇಶ ಅಂತಂದರು. ಆಗ ಹೇಳಿದ್ದೆ, ಯಾರೋ ನರೇಂದ್ರ ಅಂತೂ ಬರ್ತಾರೆ, ಕೂತ್ಕೋತಾನಪ್ಪ, ದೇವರ ಇಚ್ಛೆ ಏನು ಆಗ್ತದೆ ಅಷ್ಟೇ ಅಂತ ಹೇಳಿದ್ದೆ. ಹಾಗೆ ಆಗೋಯ್ತು, ಹಾಗೆ ಆಯಿತು. ಆರಂಭದ 14 ಅವರ ಜನಸಾಮಾನ್ಯ ಒಡನಾಟ, ನಗುಮುಖ. ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲ ನೋಡಿದ್ರೆ ಭಾರತ ರಾಷ್ಟ್ರವನ್ನು ಎಲ್ಲೋ ಕೊಂಡು ಹೋಗ್ತಾರೆ, ಅವರುಗಳು ಸುಖ ಆಗುತ್ತಾರೆ ಅಂತ ಎಲ್ಲರೂ ಭಾವಿಸಿದರು. ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡ್ತಾರೆ ಅಂತ. ವಿಶ್ವಗುರು ಸರಿಯಮ್ಮ, ಇಲ್ಲೇ ಗುರುಗಳಿಲ್ಲ. ಇಲ್ಲಿ ಯಾವ ಗುರುಗಳಿದ್ದಾರೆ, ಯಾರು ಮಾರ್ಗದರ್ಶನ ಹೇಳೋಕ್ಕೆ? ಅಂಥ ಒಂದು ದೇಶವನ್ನು ಮುನ್ನಡೆಸತಕ್ಕಂಥ ಜವಾಬ್ದಾರಿಯನ್ನು ದೇವರು ಕೊಟ್ಟ. ಇರಲಿ, ರಾಷ್ಟ್ರವನ್ನು ನಡೆಸೋನು ದೇವರೇ, ಮಹಾವಿಷ್ಣುವೇ. ದೇವತಾಂಶ ನಡೆಸೋಕ್ಕಾಗಲ್ಲ, ಇರಲಿ. ಆದರೆ ಇವತ್ತರೆಗೂ ಪ್ರಧಾನಮಂತ್ರಿಯವ್ರ ಮೇಲೆ ಸ್ವಾರ್ಥಕ್ಕಾಗಿ ಏನು ಮಾಡಿದ್ದಾರೆ ಅಂತ ಯಾರು ಏನು ಹೇಳ್ತಾ ಇಲ್ಲ. ಆದರೆ ಅವರು ಕೊಟ್ಟ ವ್ಯವಸ್ಥೆಗಳು ನೆರವೇರಿಸಿದ್ದಾರೆ ನೋಡಕ್ಕೆ ಹೋದರೆ ಪೂರ್ತಿಯಾಗಿ ಇಲ್ಲ. ಅವ್ರು ಮಾಡೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಅವರು ಎಲ್ಲ ಬಿಡಿ, ಪ್ರಧಾನಮಂತ್ರಿಯವರ ಪಕ್ಷವಾಗಲಿ, ವಿರೋಧ ಪಕ್ಷವಾಗಲಿ, ಯಾರಿಗಾರು ಯುವಕರಿಗೆ, ವಿದ್ಯಾವಂತರಿಗೆ, ಸತ್ಯವಂತರಿಗೆ ಜಾಗ ಮಾಡಿಕೊಟ್ಟಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಸಾಮಾನ್ಯ ಮನುಷ್ಯ ಚುನಾವಣೆ ಹೊಡೆದಾಡೋಕ್ಕಾಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಆಯಿತು, ಹೆಣ್ಮಕ್ಳನ್ನ ಸುಮ್ಮನೆ ಹೇಳ್ತೀರ, ಶೋಷಣೆ ಮಾಡ್ತಿರಲ್ಲ, ಹೆಣ್ಮಕ್ಳಿಗೆ ಏನು ಜಾಗ ಮಾಡಿಕೊಟ್ಟಿದ್ದೀರಿ? ಏನೂ ಇಲ್ಲ. ಏನು ಕೊಟ್ಟಿದ್ದೀರಿ? ಇರಲಿ, ಈಗ ನಮ್ಮಲ್ಲಿ ನೀವು ನೋಟ್ ಬ್ಯಾನ್ ಮಾಡಿದ್ರಿ, ಲಂಡನ್ನಲ್ಲಿ ಅದನ್ನು ಬೇರೆ ಥರ ಮಾಡಿ, 50% ಟ್ಯಾಕ್ಸ್ ಮಾಡಿ ಬೇರೆ ಥರ ಮಾಡಿದ್ದಾರೆ ಅಷ್ಟೇ. ಅದು ಯಾವ ತಪ್ಪಾಗದೇ ಇದ್ದರೂ ಕೂಡ ಸುಮ್ಮನೆ ಬೇಡ ವಿಚಾರವನ್ನು ತೆಗೆದು ಅಸ್ಸಾಮನ್ನು ಒಂದು ಗಲಾಟೆ, ಮತ್ತು ಜಾತಿ ಲೆಕ್ಕಾಚಾರದ ಒಂದು ಗಲಾಟೆ, ರೈತರ ಮೇಲೆ ಒಂದು ಗಲಾಟೆ, ಹೀಗೆ ನೀವು ನೌಕರಿ ಇಲ್ಲ, ದುಡ್ಡಿಲ್ಲ ಇಲ್ಲಿ ಎಲ್ಲಕ್ಕಿಂತ. ನಮಗೆ ಭಾರತಕ್ಕೆ, ಭಾರತ ಪ್ರಜೆಗಳು ಎಷ್ಟು ಸಾಲ ಇದೆ ಗೊತ್ತಿರೋದು ನಮಗೆ? ಸಾಲದ ನಾವೆಲ್ಲ ಸಾಲದ ಮಕ್ಕಳಾಗಿದ್ದೀವಿ ನಮಗೆ ಇಲ್ಲಿ. ಹೌದು, ಅದನ್ನೇ ಪೂರ್ತಿ ಕೊಡೋಕ್ಕಾಗಿಲ್ಲ. ಅಂಥದ್ರಲ್ಲಿ ಪ್ರಧಾನಿಯವರು ಖುದ್ದಾಗಿ ಅವರ ವರ್ಚಸ್ಸಿಂದ ಗೆದ್ದಿರತಕ್ಕಂಥದ್ದು. ನಾನು ಭಾಜಪ ಹೆಸರೇ ಹೇಳೋದಿಲ್ಲ, ನಾನು ಪ್ರಧಾನಮಂತ್ರಿಯೇ ಮೂಲ ಪುರುಷ ಅಷ್ಟೇ. ಹೌದು, ರಾಮಾಯಣದಲ್ಲಿ 100 ಜನ ರಾಕ್ಷಸಿದ್ದರು, 100 ಜನ ದೇವತೆಗಳಿದ್ದರು, ಅಲ್ಲಿ ಯಾರು ಮುಂದೆ ಬರಲಿಲ್ಲ. ರಾಮ ಇದ್ದ, ರಾಮ ಸಾಯಿಸಿದ ರಾವಣನ ಅಷ್ಟೇ. ಇಲ್ಲೂ ಅಷ್ಟೇ, ಪ್ರಧಾನಮಂತ್ರಿ ಮೋದಿ ಅಂತ ನೋಡಿ ಹಾಕಿದ್ದಾರೆ ಜನ ಹೊರತುವೆ, ಅಥವಾ ಮೋದಿನ ಇಷ್ಟಪಟ್ಟು ಇರಲಿ ಅಂತ ಇವತ್ತಿಗೂ ಮನಸ್ಸಲ್ಲಿದ್ದಾರೆ. ನಿಜವಾಗಲೂ ಆ ಪಕ್ಷದ ಬಗ್ಗೆ ಯಾರೂ ಏನು ಹೇಳೋದಿಲ್ಲ. ಪಕ್ಷದಲ್ಲಿ ಯಾರಿದ್ದಾರೆ? ಕಾಂಗ್ರೆಸ್ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಕಾಂಗ್ರೆಸ್ ಬಂದಿದೆ, ಅಷ್ಟೇ ತಾನಾಗಿರೋದು, ಬೇರೆ ಏನಿದೆ ಹೇಳಿ? ಹೊಸ ಮುಖ ನೋಡಿದ್ದೀರಾ ನೀವು? ಇಲ್ಲ. ಹೊಸ ಮುಖ ತಂದ್ರೆ ಪ್ರಯತ್ನ ಮಾಡಿದ್ದಾರೆ, ಇಲ್ಲ, ಅವಕಾಶ ಮಾಡಿಕೊಡ್ತಾರೆ. ಮತ್ತು ಮೂಲತಃ ನೀವು ಪಕ್ಷವನ್ನೇ ಬೆಳೆಸ್ತಾ ಇದ್ದಮೇಲೆ ನಾಳೆ ಮೋದಿ ಆದಮೇಲೆ ಯಾರು ಅಂತ ಒಂದು ಲೈನೇ ಸೃಷ್ಟಿಯಾಗಿಲ್ಲ, ಸೆಕೆಂಡ್ ಲೈನ್ ಬಂದೇ ಇಲ್ಲ ಇನ್ನೂ. ಕೊಡೋಕ್ಕೇನಾಗುತ್ತೆ? ಯಾರು ಶಾಶ್ವತ ಅಲ್ಲ ಅಲ್ವಾ? ಇದೆಲ್ಲವೂ ಆಗ್ತಕ್ಕಂಥದ್ದು ಶನಿ ಮಕರ ಕುಂಭದಲ್ಲಿ ಬಂದಿದ್ದರಿಂದ. ಮಕರ ಕುಂಭದಲ್ಲಿ ಗುರು ಬಂದಾಗಲೂ ಹಂಗೆ ಆಯಿತು. ಗ್ರಹಗಳು ತನ್ನ ಕೆಲಸವನ್ನು ನಾಳೆ ಮಾಡುತ್ತೆ. ಗ್ರಹ ಅಂದ್ರೇನು? ಗ್ರಾವಿಟೇಷನ್ ಆಫ್ ಫೋರ್ಸ್, ಸ್ಪೆಸಿಫಿಕ್ ಗ್ರಾವಿಟಿ. ಗ್ರಾವಿಟೇಷನ್ ಆಫ್ ಫೋರ್ಸಲ್ಲಿ ಪಾಪಗಳು, ಪಾಪಗ್ರಹಗಳು ಬಂದಾಗ ಪಾಪವೇ ಮಾಡ್ತೀವಿ, ಪಾಪ ಮಾಡೋ ಬುದ್ಧಿ ಬರುತ್ತೆ. ಗುರು ಪುಣ್ಯ ಗ್ರಹ, ಅವನು ಬಂದಾಗ ಒಳ್ಳೆ ಬುದ್ಧಿ ಬರ್ತದೆ. ಈ ತನಕ ರಾಷ್ಟ್ರಕ್ಕೆ ಏನು ಕೊಡಲಾಗಿಲ್ಲ. ಏನಪ್ಪ ಆಗಿದೆ ಅಂತಂದರೆ, ಒಂಥರ ನಾವು ಗಜ್ನಿ ಮೊಹಮ್ಮದ್ದು ಆಯುಗ ಕೊಟ್ಟೋಗ್ಬಿಟ್ಟಿದ್ದೇವೆ. ಈಗ ಏನಪ್ಪ ಅಂದರೆ, ಇಡೀ ಎಲ್ಲೆಲ್ಲಿ ಚುನಾವಣೆ ಆಗುತ್ತೋ ಆ ರಾಜ್ಯದಲ್ಲೇ ಪ್ರಧಾನಮಂತ್ರಿಗಳು ತಮ್ಮ ಕೆಲಸವನ್ನು ಬಿಟ್ಟು ಆ ಕಡೆ ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಹೋಗಿ ಕ್ಯಾಂಪೇನ್. ಚುನಾವಣೆ ನಡೆಸೋದೆ ದೊಡ್ಡ ಮುಖ ಆಗಿಬಿಟ್ಟಿದೆ ಅಷ್ಟೇ. ಚುನಾವಣೆ ಯುದ್ಧ ಅನ್ಕೊಂಡ್ಬಿಟ್ಟಿದ್ದಾರೆ. ಪರಾಕ್ಷೇಮವನ್ನು ಯಾರು ಮಾಡಿದ್ದಾರೆ? ಯಾರು ಮಾಡಲಿಲ್ಲ. ಆದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆದರೆ ಒಬ್ಬ ಸ್ವಾರ್ಥಿಯಾದಕ್ಕಂಥ ಒಬ್ಬ ಪ್ರಧಾನಿ, ನನಗೂ ಅವ್ರನ್ನ ಕಂಡ್ರೆ ತುಂಬ ಒಲುಮೆ. ಯಾಕೇನು ಗೊತ್ತಿಲ್ಲ, ನನಗೇನು ಮಾಡಲ್ಲ, ಅವ್ರ ಬಾಗಿಲು ಹೋಗಿಲ್ಲ, ನನಗೆ ಪರಿಚಯವೂ ಇಲ್ಲ. ಆದರೂ ಕೂಡ ಸ್ವಾರ್ಥಕ್ಕಾಗಿ ಭ್ರಷ್ಟತನ ಮಾಡಿ ಏನು ದೊಡ್ಡ
ದೊಡ್ಡ ಆಪಾದಗಳು ಬಂದು ಅದೆಲ್ಲ ಏನು ಮಾಡಿಕೊಂಡಿಲ್ಲ ಅವರು. ಆದರೆ ಅವ್ರು ಚೆನ್ನಾಗಿದ್ದಾರೆ, ಅವ್ರ ಪಕ್ಕ ಸುತ್ತಮುತ್ತ ಏನು ಚೆನ್ನಾಗಿದೆ, ಅವರವರೇ ಇದ್ದಾರಲ್ಲ, ಉಪಯೋಗ ಏನಾಯ್ತು? ಮತ್ತೆ ಅವರೇ ಕಂಟಿನ್ಯೂ ಆಗ್ತಾರಾ ಭಾರತದ ಪ್ರಧಾನಿ? ಎಲ್ಲ 24ಕ್ಕೆ ವರಲಕ್ಷಣಗಳಿದೆ. ಆದರೆ ಏನಾಗುತ್ತೆ ಅಂದರೆ, ಮುಂದಿನ ವರ್ಷದಲ್ಲಿ ಮೇಷರಾಶಿಗೆ ಗುರು ಬರ್ತಾನೆ, ಶನಿ ತನ್ನ ಮನೆಗೆ ತಾನು ಬರ್ತಾನೆ. ಶನಿಯ ಮಧ್ಯ ಗುರು ಮಧ್ಯ ರಾಹು ಇದ್ದಾನೆ, ರಾಹು ಇದ್ದಾನೆ. ಆ ರಾಹು ಅಲ್ಲೋಲ ಕಲ್ಲೋಲನೇ ಮಾಡಿಬಿಡ್ತಾನೆ ಅವನು. 24ನೇ ಇಸ್ವಿ ಚುನಾವಣೆ ಬರೋ ಹೊತ್ತಿಗೆ ಪಕ್ಷದಲ್ಲೇ ಕೊಡ್ತೇವೆ, ಪಕ್ಷದಲ್ಲೇ ಒಂದು ಭೇದವನ್ನು ಉಂಟು ಮಾಡ್ತಾನೆ, ಆ ಪಕ್ಷದಲ್ಲಿ ಒಂದು ಕ್ರಾಕ್ ತರ್ತಾನೆ. ಅಲ್ಲಿ ಎರಡು ಬಣ ಆಗುತ್ತೆ, ಅಲ್ಲಿ ಬಣ ಆಗುತ್ತೆ. ಮತ್ತು ಕಾಂಗ್ರೆಸ್ಸಲ್ಲೂ ಕೂಡ ಅದನ್ನೇ ಮಾಡೋಕ್ಕೆ ಯತ್ನ ಮಾಡ್ತಾರೆ. ವಿರೋಧ ಪಕ್ಷ ಅಂತ ಹೇಳೋಕ್ಕೆ ಯಾರಿದ್ದಾರೆ? ವಿರೋಧಿಗಳೆಲ್ಲ ಮೋದಿಯವ್ರಿಗೆ. ರಾಮಂಗ ರಾವಣ ಇದ್ದ, ಮೋದಿಗೆ ಯಾರಿದ್ದಾರೆ? ಯಾರೂ ಇಲ್ಲವಲ್ಲ. ಇನ್ನೂ ತುಂಬ ಜನ ಕೆಲಸ ಮಾಡೋದಾಗಿತ್ತು ಅವರು. ಆದರೆ ಸಹವಾಸ ದೋಷಂ ಅಪರಿಮಿತಂ ಅಂತ ಹೇಳಿದ್ದಾರೆ. ಸಹವಾಸ ದೋಷ ಬಂದುಬಿಟ್ರೆ ಎಂಥ ಬುದ್ಧಿವಂತ ಕೆಟ್ಟ ಹೋಗ್ತಾನೆ ಅಂತ. ಅದಕ್ಕೆ ಅವರ ಸಹವಾಸ, ಅವ್ರ ಟೀಮ್ ಚೆನ್ನಾಗಿದ್ದರೆ ರಾಷ್ಟ್ರವೆಲ್ಲ ಉತ್ತುಂಗಬೋದು. ಆದರೆ ಇವತ್ತು ನಿಮಗೆ ವಿದೇಶ ನೀತಿಯಲ್ಲಿ ರಾಷ್ಟ್ರವನ್ನು ಮೇಲಿಗೆ ಕೀರ್ತಿ ಪ್ರಧಾನಮಂತ್ರಿಯವ್ರಿಗೆ ಹೋಗಬೇಕು, ಅಲ್ಲಿ ಅನುಮಾನ ಇಲ್ಲ. ಆದರೆ ಸ್ವತಃ ಭಾರತದ ಪ್ರಗತಿಗೆ ನೋಡಬೇಕಾದ್ರೆ ಏನು ಪ್ರಗತಿ ಏನು ಆಗಲಿಲ್ಲ. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕಾ ಅವರಿಂದ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.